ಹಲೋ, ನಾನು ಮೊದಲೇ ಹೇಳಿದ ಹಾಗೆ ನಾನು 1965 ಮೈಸೂರು ಬಂದು 69 ನಾನು ಮಹಾರಾಜ ಕಾಲೇಜ್ ಸ್ಟೂಡೆಂಟಾಗಿ ನಾನು ಓದ್ತಾ ಇದ್ದಿದ್ದು. ಆಗ ನಾನು ಹೇಳಿದಾಗೇ ಮೈಸೂರಿನಲ್ಲಿ MLJN ಬೋರ್ಡಿಂಗ್ ಹೋಮ್ನಲ್ಲಿ ನಾನು ಅಲ್ಲಿ ಓದೋದಕ್ಕೋಸ್ಕರ ಆ ಬೋರ್ಡಿಂಗಲ್ಲಿ ಇರ್ತಿದ್ದೆ. ಅದು ಹೇಳಿದ ಥರ ನಾವೆಲ್ಲ ಫ್ರೆಂಡ್ಸ್ಗಳು ಸುಮಾರು ಜನ ಇರ್ತಿದ್ವಿ, ನಮ್ಮದೇ ಒಂದು ಗ್ರೂಪು. ನಾವು ಯಾವಾಗಲಾದ್ರೂ ಒಂದೊಂದು ಸಾರಿ ತುಂಬ ಇಷ್ಟ ಆದರೆ ಎಲ್ಲರೂ ಸೇರಿಕೊಂಡು ಇಂದಿರಾ ಕೆಫೆಗೆ ಹೋಗು. ಇಂದಿರಾ ಕೆಫೆಯಲ್ಲಿ ಬರೀ ಜಾಮೂನೇ ನಮ್ಮದು ಮೇಯ್ನು. ಅದು ಎಲ್ಲ ಒಂಥರ ಎಲ್ಲ ಡಿವೈಡಿಂಗ್ ಸಿಸ್ಟಮ್ ಅಂತ ಅದು ಹೇಳ್ತಾ ಇದ್ದಿದ್ದು. ಏನಂದರೆ ಏನು ಬಿಲ್ಲಾಗುತ್ತೆ ಅದು ಅವ್ರವ್ರದ್ದು ಏನೇನಾಗುತ್ತೆ ಅಂದರೆ ಅದನ್ನು ಅಷ್ಟು ಭಾಗ ಮಾಡಿಬಿಟ್ಟು ಅವರವರು ಕೊಡೋದು. ಒಬ್ಬ ಬಿಲ್ ಕೊಟ್ಟಿರ್ತದೆ, ನಾವು ದುಡ್ಡು ಕೊಡೋದು, ಯಾಕೆಂದರೆ ಒಬ್ಬನಿಗೆ ಬರ್ಡನ್ ಆಗಬಾರ್ದು ಅನ್ನೋದು ಒಂದು ಇರ್ತದೆ. ಇಲ್ಲಿ ಹೋದರೆ ಏನು ಮಾಡ್ತಿದ್ದು, ನಾವು 4 ಜನ ಹೋಗ್ತೀವಿ, ರವಿ, ಶಾಂತಿ, ನಾನು, ಸುರೇಶ, ಈ ಥರ 4 ಜನ ಹೋಗಿರ್ತೀವಿ ಹೋಟೆಲ್ಗೆ. ಆಗ 4 ಜಾಮೂನು ಹೇಳೋದು, 4 ಜಾಮೂನೇ ನಮಗೆ ಮುಖ್ಯ. ಆ ಜಾಮೂನು ತಿಂದಾದಮೇಲೆ ಅಷ್ಟೇ, 2x4 ಫಾರ್ ಕಾಫಿ. ಜಾಮೂನ್ ತಿಂದಾದಮೇಲೆ ಅಲ್ಲಿ ಏನಾಗ್ತಿತ್ತು, ಇಂದಿರಾ ಕೆಫೆ, ಇಂದಿರಾ ಭವನ್ಗಳಲ್ಲಿ ಅದೊಂಥರ ಅಭ್ಯಾಸ ಇತ್ತು ಅವರಿಗೆ. ಆ ಜಾಮೂನ್ ಆ ಥರ ತಿಂದವರಿಗೆ ಒಂದು ಸ್ಯಾಂಪಲ್ ಖಾರ ಅಂತ ಒಂದು ಸ್ವಲ್ಪ ಚೌ ಚೌನ ಒಂದು ಸಣ್ಣ ಸಾಸರಲ್ಲಿ ಹಾಕಿ ತಂದು ಕೊಡೋನು. ಅದು ಯಾಕೆಂದರೆ ಕಾಫಿ ಕುಡಿಬೇಕಾದ್ರೆ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಆ ಕಾರಣ ಸಾಕು ನಮಗೆ. ಎಲ್ಲರೂ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು 2x4 ಕಾಫಿ ಕುಡಿದ್ಬಿಟ್ಟು ಬಿಲ್ಕೊಬ್ಬರು ಬಂದ್ಬಿಡೋದು ಅಷ್ಟೇ. ಈ ಥರ ಎಲ್ಲ ಏನೋ ನಮಗೆ ಊರಿಂದ ಕಳಿಸೋ ದುಡ್ಡಲ್ಲೆಲ್ಲ ಅಡ್ಜಸ್ಟ್ ಮಾಡಬೇಕಲ್ಲ, ಇವೆಲ್ಲ ಈ ಥರ ಎಲ್ಲ ಒಂದೊಂದು ಖುಷಿಯಾಗಿ ಮಾಡ್ತಾಯಿದ್ವಿ. ಈ ಸಮಯದಲ್ಲಿ ಒಂದೊಂದು ಸಾರಿ ದೊಡ್ಡಣ್ಣೆಯ ಬರೋರು ಬೋರ್ಡಿಂಗಿಗೆ, ಅವರು ಬಿಸ್ನೆಸ್ಸಿಗೆ ಬಂದರೆ ಬರೋರು. ಸಾಯಂಕಾಲದತ್ತು ನಾವೆಲ್ಲ ಕಾಲೇಜಿಂದ ಬಂದಿರ್ತೀವಲ್ಲ ಆ ಸಮಯದಲ್ಲೋ ಎಲ್ಲ ಭಾನುವಾರಗಳಲ್ಲೋ ಆ ಥರ ಅವ್ರದ್ದು ಏನೋ ಸಂತೆಪೇಟೆ ಬಿಸ್ನೆಸ್ ಇರ್ತಿತ್ತಲ್ಲ ಬರ್ತಾಯಿದ್ರು. ದೊಡ್ಡಣ್ಣೆ ಅಂದರೆ ಗೊತ್ತಾಗುತ್ತಲ್ಲ, ನಮ್ಮ ಕಸಿನ್ ಅವರು, ರವಿಯವರ ದೊಡ್ಡ ಬ್ರದರ್ ಅವರು. ಅವರು ಬರೋರು, ಅವರಿಗಿಲ್ಲ, ಅವರು ಬಂದರೆ ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ರೂಮಲ್ಲಿ ಕೂತ್ಕೊಳ್ಳೋರು. ಆಮೇಲೆ ಈ ಶಾಂತಿ, ರವಿ, ಆಮೇಲೆ ಅವ್ರು ಬಂದರೆ ನಮಗೆ ಏನೋ ಒಂದು ಖುಷಿ ಅಂದರೆ, ಪಾಪ ಅವ್ರು ಬಂದರೆ ಭಾಳ ಪ್ರೀತಿ ವಿಶ್ವಾಸ ಅವ್ರದ್ದು ಎಲ್ಲರನ್ನು ಕಂಡ್ರೆ. ಅವರು ಬಂದು ನನ್ನೇ ಕೇಳೋರು, ಅವರೆಲ್ಲ ನನ್ನ ಪಾಪಣ್ಣ ಅಂತಿದ್ರು ಅವ್ರ ಮನೆಯವರೆಲ್ಲ. ಪಾಪಣ್ಣ, ಎಲ್ಲರೂ ಹೋಟೆಲ್ಗೆ ಹೋಗೋಣ ಕಣ, ಎಲ್ಲೋ ಚೆನ್ನಾಗಿರುತ್ತೆ ಹೋಗೋಣ ಅನ್ನೋರು. ಇವರಿಬ್ಬರು ತಮ್ಮ ಸ್ವಂತ ತಮ್ಮ, ಇವನ ಶಾಂತಿ ಅವರ ಅಕ್ಕನ ಮಗ. ಸರಿ, ಅವ್ರು ನನಗೆ ಕೇಳೋರು, ಇವರೆಲ್ಲ ಸನ್ನೆ ಮಾಡೋರಾಗಲಿ, ನಾನು ಹೋಗೋಣ ರಾಘವೇಂದ್ರ ಭವನ್ಗೆ ಹೋಗೋಣ, ಇಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ತಿಂಡಿ ಇರುತ್ತೆ ಅಂತ ಕರ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗೋರು. ನಮಗೆ ಖುಷಿಯೋ ಖುಷಿ, ಅವ್ರು ಬಂದರೆ ಖುಷಿ, ಯಾಕೆಂದರೆ ಎಲ್ಲೆಲ್ಲ ಯಾವುದಾದ್ರೂ ಹೋಟೆ ಆವಾಗಲೇ ಅವ್ರು ಬಂದರೆ ಯಾವ ಹೋಟೆಲ್ಗೆ ಹೋಗೋಕ್ಕೊಂದು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಿದ್ದು. ಆ ಹೋಟೆಲ್ಗೆ ಕರ್ಕೊಂಡೋಗಿ ನಮ್ಗೆ ಏನನ್ಬೇಕು ಎಲ್ಲ ಕೊಡಿಸ್ತಾ ಇದ್ದರು. ನಮ್ಗೆ ತುಂಬ ಖುಷಿಯಾಗೋದು, ಅವರು ಬಂದರೆ ಯಾವತ್ತೂ ನಮಗೆ ಎಲ್ಲಾದರೂ ಕರ್ಕೊಂಡೋಗಿ ಏನಾದರೂ ಕೊಡಿಸ್ತಾ ಇದ್ದಿದ್ದು ರೂಢಿ. ಒಂಥರ ಖುಷಿಯಾಗಿ ಮಾತಾಡ್ಕೊಂಡು ಒಳ್ಳೆ ಒಳ್ಳೆ ವ್ಯಕ್ತಿ, ಖುಷಿಯಾಗಿರ್ತಿದ್ದರು. ಈ ರೀತಿಯೆಲ್ಲ ನಡೀತಾ ಇತ್ತು. ಒಂದು ಸಾರಿ ಇವರು ಭಾನುವಾರ ಬಂದಿದ್ದಾರೆ. ಭಾನುವಾರ ನಾವೆಲ್ಲ ಸಾಮಾನ್ಯವಾಗಿ ಸೆಕೆಂಡ್ ಶೋ ಫಿಲಮ್ ನೋಡೋದು. ಅವತ್ತು ಫಸ್ಟ್ ಶೋಗೆ ಎಲ್ಲ ವುಡ್ಲ್ಯಾಂಡ್ಸ್ ಥಿಯೇಟರಲ್ಲಿ ಕ್ಯೂ ನಿಂತ್ಬಿಟ್ಟಿದ್ದೀವಿ. ಅದು ಇನ್ನೂ ಎಕ್ಸಾಮ್ ಇನ್ನೊಂದು 15-20 ದಿವಸ ಇರೋ ಸಮಯ, ಬೇಜಾರಾಗ್ಬಿಟ್ಟಿತ್ತು ಎಲ್ಲರಿಗೂ. ಯಾವುದಾದ್ರು ಒಂದು ಸಿನಿಮಾ ನೋಡೋದು, ಯಾವುದೋ ಒಳ್ಳೆ ಫಿಲಮ್ ನಡೀತಾ ಇರ್ತವೆ, ವುಡ್ಲ್ಯಾಂಡ್ಸಲ್ಲಿ ಕ್ಯೂಲಿ ನಿಂತಿದ್ದೀವಿ. ಇನ್ನೇನು ಇನ್ನೊಂದು 3-4 ಜನ ಹೋದ್ಮೇಲೆ ನಾವು ಟಿಕೆಟ್ ತೊಗೋಬೇಕು, ಆ ಸ್ಟೇಜಲ್ಲಿ ಇದ್ದೀವಿ. ಆ ಕಡೆಯಿಂದ ದೊಡ್ಡಣ್ಣೆ ಬರ್ತಿದ್ದು ನೋಡ್ಬಿಟ್ಟು, ಯಾವನೋ ಶಾಂತಿನೋ ನಾ ಯಾರೋ ನೋಡ್ಬಿಟ್ಟವ್ರು, ಎಲ್ಲೋ ಅಲ್ಲಿ ನೋಡಲ್ಲಿ ಅಂತ ಬಿದ್ದೋ ಎಲ್ಲ ಖಾಲಿ ಕ್ಯೂಯಿಂದ. ಯಾಕೆಂದ್ರೆ ಅವ್ರು ಬೋರ್ಡಿಂಗ್ ಹೋಗ್ತಾ ಇದ್ದ ನೋಡಿದು, ಇವು ಏನಪ್ಪ ಅವರು ಓದ್ಕೊಂಡು ಫಿಲಮಿಗೆ ನಿಂತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟದಪ್ಪ. ಅಲ್ಲಿ ಕ್ಯೂ ನಿಂತಿದ್ದವ್ರಿಗೆಲ್ಲ ಆಶ್ಚರ್ಯ, ಇದೇನು ಟಿಕೆಟ್ ತಗೊಳ್ಳೋ ಸಮಯ ಬಂದಾಗ ಈ ಹುಡುಗರೆ ಓಡೋದ್ರು ಅಂತ ಓಡಿ ಅವ್ರು ಬರೋಕ್ಕೂ ಮೊದಲು ಹೋಗಿ ಬೋರ್ಡಿಂಗ್ ರೂಮ್ ಸೇರ್ಕೊಂಬಿಟ್ಟಿದ್ದೆ. ಇದೆಲ್ಲ ಒಂಥರ ತಮಾಷೆಯಾಗಿ ಕಾಣ್ತಿತ್ತು.
ಇದೇ ರೀತಿ ಶಾಂತಿದು ಈ ಜಾಮೂನು ಹುಚ್ಚು ಅದೆಲ್ಲ ಹೇಳಿದ್ದೆ ನಿಮಗೆ. ಇವನು ಶಾಂತಿ ಒಂದು ದಿವಸ ಬಂದ ಕಾಲೇಜಿಂದ ಬಂದು ಸಾಯಂಕಾಲ ಹೇಳ್ದ, ಏಯ್ ಇಲ್ಲಿ ಒಂದು ಧನ್ವಂತರಿ ರೋಡಲ್ಲಿ ಅದು ಎಂಥದ್ದು ಒಂದು ಅಂಗಡಿ ಓಪನ್ ಆಗಿದೆ ಅಂತ ಕಣೋ, ಹೊಸದಾಗಿ ನಮ್ಮ ಕಾಲೇಜ್ ಹುಡುಗರೆಲ್ಲ ಹೋಗಿದ್ರು ತಿಂಡಿ ಅದು ತಿನ್ಕೊಂಬಂದಿದ್ದಾರೆ. ಅದೇನೋ ಪೂರಿ ಒಳಗಡೆ ಅದೇನೋ ಮಾಡಿ ಹಾಕಿ ಕೊಡ್ತಾನಂತೆ, ಅದೇನೋ ಚೆನ್ನಾಗಿದೆ ಅಂತ ಅನ್ಕೊಂಡು ನಾವು ಹೋಗೋಣ ಒಂದು ದಿವಸ ಅಂದರೆ ಸರಿ ಹೋಗೋಣ ಅಂದ್ಬಿಟ್ಟು ಒಂದು ಸಾಯಂಕಾಲ ಹೋದ್ವಿ ನಾವೆಲ್ಲ. ಅದೇನು ನೋಡೋಣ ಅಂತ ಒಂಥರ ಟೇಸ್ಟ್ ನೋಡೋಣ ಅದು ಹೆಂಗಿರುತ್ತೆ ಅಂತ ಹೋದ್ವಿ. ಅದೊಂದು ಧನ್ವಂತರಿ ರೋಡಲ್ಲಿ ಒಂದು ಸಣ್ಣ ಅಂಗಡಿ ಒಳಗಡೆ ಹೊಸದಾಗಿ ಒಂದು ಅಂಗಡಿ ಓಪನ್ ಆಗಿದೆ. ಅದು ಒಬ್ಬ ಹಿಂದಿಯವನು ಅಂದರೆ ನಾರ್ತ್ನವನು ಉತ್ತರ ಪ್ರದೇಶ ಆ ಕಡೆಯವನು ಆ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾನೆ. ಅಲ್ಲಿ ಒಂದು ಸಣ್ಣ ಸಣ್ಣ ಬೆಂಚ್ಗಳು ಈ ಮರದಲ್ಲಿ ಬೆಂಚ್ಗಳು ಅವನೇ ಟೆಂಪ್ರರಿಯಾಗಿ ಮಾಡಿಸ್ಕೊಂಡು ಅಲ್ಲಿ ಗಿರಾಕಿಗಳು ಹೋಗ್ತಾ ಇರ್ತವೆ. ನಾವು ಹೋಗಿ ಕೂತ್ಕೊಂಡ್ವಿ ಅಲ್ಲಿ ಕೂತ್ಕೊಂಡ್ಮೇಲೆ ಅದೇನು ಅಂತ ನೋಡ್ತೀವಿ, ಒಂದು ದೊಡ್ಡ ಮಡಿಕೆಲ್ಲ ಅದೇನೋ ನೀರು ತುಂಬಿದ್ದಾನೆ, ಒಂದು ಬುಟ್ಟಿಲಿ ಸಣ್ಣ ಸಣ್ಣ ಪೂರಿಗಳು ತುಂಬ್ಕೊಂಡಿದ್ದಾನೆ, ಅದೇನೇನೋ ಇಟ್ಕೊಂಡಿದ್ದಾನೆ. ಇದೇನು ನೋಡೋಣ ಅಂದ್ಬಿಟ್ಟು ಕೇಳಿದ್ವಿ ಏನು ಅಂತದ್ದು. ಇದು ಅವನೇನೋ ಹಿಂದಿ ಮತ್ತು ಕನ್ನಡ ಅಂತ ಸ್ವಲ್ಪ ಮಿಕ್ಸ್ ಆಗಿ ಏನೋ ಹೇಳ್ದ ಈ ಥರ ತಿನ್ನೋದು ಅಂತೆಲ್ಲ ಹೇಳ್ದ. ಸರಿ ಅದೇನಪ್ಪ ಅಂತ ಕೊಡು ನಮಗೂ ಒಂದು ಅಂದರೆ ಇದು 5 ಬೇಕೋ 10 ಬೇಕೋ ಆ ಥರ ಲೆಕ್ಕ ಇದು ಇಷ್ಟಿಷ್ಟಕ್ಕೆ ಇಷ್ಟಾಗುತ್ತೆ ಅಂತ. ಸರಿ ನಾವು ರೇಟ್ಗೆಲ್ಲ ಕೇಳ್ಕೊಂಡು, ಯಾಕೆಂದರೆ ತುಂಬ ಕಾಸ್ಟ್ಲಿ ಆಗಿದ್ರೆ ನಮ್ಮ ಕೈಲಿ ಅವೆಲ್ಲ ಆಗಲ್ಲ ಅಂದ್ಬಿಟ್ಟು ಕೇಳ್ಕೊಂಡು ಅದೇನಂತ ಕಾಸ್ಟ್ಲಿ ಇರಲಿಲ್ಲ. ಸರಿ ಎಲ್ಲರೂ ಒಂದೊಂದು ಸಾಸರ್ ಕೊಟ್ಟ, ಕೊಟ್ಬಿಟ್ಟು ಆ ಪೂರಿಗೆ ಒಂದೊಂದು ತೂತ ಹೊಡೆದ್ಬಿಟ್ಟು ಅದೇನೋ ತುಂಬ್ದ, ಆಮೇಲೆ ಆ ಮಡಿಕೆಯಲ್ಲಿ ಇದ್ದಿದ್ದ ನೀರನ್ನ ಅದು ಬಗುಸ್ತಾ ಅದೇನೋ ಮಾಡಿ ಇದೇನಿಗೆ ಅಂತಂದರೆ ಬಾಯ್ಗಂಡು ತಿನ್ನೋದು ಅಂತಂದರೆ ನಾವು ಇದೇನು ತಿನ್ನೋದು ನೀರು ಹಾಕ್ಬಿಟ್ಟವನಲ್ಲ ಅಂತ. ಅಲ್ಲಿ ಅವನೊಬ್ಬ ತಿಂತಿದ್ದ, ಓ ಹಂಗೆ ಬಾಯ್ಗೆ ಹಾಕೊಂಬಿಡಿ ಒಟ್ಟಿಗೆ ಹಿಂಗೆ ಅಂತಂದ. ಸರಿ ಒಟ್ಟಿಗೆ ಬಾಯ್ಗೆ ಹಾಕ್ಕೊಂಡು ನಗು ಅಂದರೆ ನಾವು ಒಬ್ಬೊಬ್ರಿಗೂ ನೋಡ್ಕೊಂಡು ಹಾಕ್ತಾ ಇದ್ದೀವಿ, ಬಾಯಿಯೊಳಗೆ ಹೋಗಲ್ದು ತುಟ್ಟದೆ. ಅದ್ರ ಮೇಲೆ ಅವ್ನು ನೀರು ಹಾಕಿದ್ದಲ್ಲ ಒಳಗಡೆ ಅದೆಲ್ಲ ಸುರಿತಾ ಇದೆ, ಎಲ್ಲ ನಮ್ಮ ಪ್ಯಾಂಟು ಶರ್ಟ್ಗಳ ಸುರಿತಾ ಇದೆ ನೀರು, ಆಯ್ತನೇ ಇಲ್ಲ. ನಕ್ಕು ಸಾಕಾಯ್ತು ತಿನ್ನೋಕ್ಕೆ ಆಗೋಲ್ಲ, ಅವ್ನು ಹೆಂಗೆ ಕಷ್ಟಪಟ್ಟು ದುಡ್ಡು ಕೊಡ್ಬೇಕಲ್ಲ, ಒಳಗಡೆ ತಿರ್ಕೊಂಡು ತಿನ್ಕೊಂಡು ಬಂದ್ವಿ. ಅದೇನು ನಮಗೆ ಗೊತ್ತಿಲ್ಲ, ಇದೇನೋ ವಿಚಿತ್ರ, ಇವೆಲ್ಲ ಬೇಡಪ್ಪ ನಮಗೆ, ನಮಗೇನೇ ತಿನ್ನಕ್ಕಪ್ಪ ಜಾಮೂನು ಏನಾದರು ಮಸಾಲೆ ದೋಸೆ ಜಾಮೂನು ಕೇಸರಿ ಬಾತು ಖಾರ ಬಾತು ಇಂಥವೇ ಸರಿ ಇದು ಎಂಥದ್ದು ಇದನ್ನು ತಿಂತಾರೆ ಯಾರು ಅಂದ್ಕೊಂಡು ಬಂದ್ವಿ. ಆಮೇಲೆ ಗೊತ್ತಾಗಿದ್ದು ಅದರ ಹೆಸರು ಪಾನಿಪುರಿ ಅಂತ. ಈಗೆಲ್ಲ ಪಾನಿಪುರಿ ನಿಮಗೆ ಗೊತ್ತಿದೆ, ಎಲ್ಲ ಕಡೆಯೂ ಸಿಗ್ತದೆ, ಬೀದಿಗಳೆಲ್ಲ ಮಾಡ್ತಾರೆ. ಅದು ಮೊದಲು ಮೈಸೂರಿಗೆ ಪಾನಿಪುರಿ ಅಂಗಡಿ ಬಂದಿದ್ದು ನಾವು ಟೇಸ್ಟ್ ನೋಡಿದ್ದು. ಇದು ಯಾವತ್ತಿಗೂ ಮರೆಯೋಕ್ಕಾಗಲ್ಲ, ಈಗಲೂ ಅದನ್ನೇ ಆ ಕಡೆ ರೋಡಲ್ಲಿ ಹೋದರೆ ಅಂಗಡಿ ನೋಡಿದ್ರೆ ಜ್ಞಾಪಕ ಬರ್ತದೆ. ಈ ಥರ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಗಿ ನಮಗೆ ತಿನ್ನೋಕ್ಕಾಗಲ್ದು ನಗು ಅನ್ನೋ ನಗು, ಒಬ್ಬರು ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಿಜವಾಗ್ಲು. ಆಮೇಲೆ ಗೊತ್ತಾಗಿದ್ದು ಅದರ ಹೆಸರು ಪಾನಿಪುರಿ. ನಮಸ್ಕಾರ.